ಇನ್ನು ಮುಂದಿನ ಸುದ್ದಿ ಆಹಾರ ಭದ್ರತಾ ಕಾಯ್ದೆಯಡಿ ಕೇಂದ್ರ ಸರ್ಕಾರದಿಂದ ಕೊಡಲಾಗುವ ಅಕ್ಕಿಯನ್ನು ತೆಗೆದುಕೊಂಡರೆ ಮಾತ್ರ ಅನ್ನಭಾಗ್ಯ ಯೋಜನೆಯ ಹಣವನ್ನು ನೀಡುವುದಾಗಿ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ ಬಡವರಿಗಾಗಿ ರೂಪಿಸುವ ಯೋಜನೆಯಲ್ಲಿ ಆಹಾರ ಭದ್ರತಾ ಕಾಯ್ದೆಯಲ್ಲಿ ಆ ಅಡಿ ನೀಡಲಾಗುವ ಆಹಾರ ಧಾನ್ಯಗಳು ಸೇರಿವೆ ಹಾಗಾಗಿ ಅಕ್ಕಿಯನ್ನು ಪಡೆಯಲೇಬೇಕು ಎಂದು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ ಮತ್ತೊಂದೆಡೆ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಯಾದ ನಂತರ ಮನೆಯ ಯಜಮಾನಿಯ ಬ್ಯಾಂಕ್ ಖಾತೆಗೆ ಹಣ ಬಂದಾಗ ವಾಯ್ಸ್ ಮೆಸೇಜ್ ಕಳಿಸುವಂಥ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗುತ್ತೆ ಅಂತ ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ ಕೇಂದ್ರ ಸರ್ಕಾರದಿಂದ ನೀಡಲಾಗುವ ಐದು ಕೆ ಅಕ್ಕಿಯ ಜೊತೆಗೆ ರಾಜ್ಯ ಸರ್ಕಾರದ ವತಿಯಿಂದ ನೀಡಬೇಕಾಗಿರುವ ಅಕ್ಕಿಯ ಬದಲಿಗೆ ಹಣವನ್ನು ನೀಡಲು ನಿರ್ಧರಿಸಲಾಗಿದೆ ರಾಜ್ಯ ಸರ್ಕಾರ ಅಕ್ಕಿ ಬದಲು ಹಣ ನೀಡಲು ನಿರ್ಧರಿಸುವ ಹಿನ್ನೆಲೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿರುವ ರಾಜ್ಯ ಪಡಿತರ ವಿತರಕರು ಹಣದ ಬದಲು ಅಕ್ಕಿಯನ್ನು ಕೊಡಬೇಕಂತ ಆಗ್ರಹಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೇಂದ್ರದ ಅಕ್ಕಿಯನ್ನು ಪಡೆದರೆ ಮಾತ್ರ ಅನ್ನಭಾಗ್ಯದ ಅಕ್ಕಿಯನ್ನು ಹಣ ಕೊಡುತ್ತೆ ಅಂತ ರಾಜ್ಯ ಸರ್ಕಾರ ಹೇಳಿದೆ ಅಂದರೆ ಕೊಡಲಾಗುತ್ತೆ ಅಲ್ಲಿವರೆಗೂ ಮಾತ್ರ ಅಂತ ಭಾಗ್ಯಜ್ಯೋತಿ ಹಣ ಬಂದರೆ ವಾಯ್ಸ್ ಬರುತ್ತೆ ಗೃಹಲಕ್ಷ್ಮಿ ಯೋಜನೆಯಡಿ ಮನೆ ಯಜಮಾನಿಗೆ ನೀಡಲಾಗುವ ಮಾಸಿಕ ಎರಡು ಸಾವಿರ ರೂಪಾಯಿ ಹಣ ಮನೆ ಯಜಮಾನಿ ಖಾತೆಗೆ ಜಮೆ ಆದರೆ ಅದಕ್ಕೆ ಮೊಬೈಲ್ಗೆ ವಾಯ್ಸೇಜ್ ಮೆ ಮೆಸೇಜ್ ಬರುವಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಮೊದಲನೇದು ಇದನ್ನು ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಅಥವಾ ಅಂತ್ಯೋದಯನ ಯಾವುದೋ ಕಾರ್ಡ್ ಇರುತ್ತೆ ಆ ಕಾರ್ಡಿಗೆ ಅಕ್ಕಿ ಬರುತ್ತೆ ರೇಷನ್ ಬರುತ್ತೆ ರೇಷನ್ನೇ ತಗೊಳಲ್ಲ ಒಂದಷ್ಟು ಜನ ಅಂಥವ್ರು ಅಕೌಂಟ್ಗೆ ಯಾಕೆ ಕಾಸು ಕೊಡಬೇಕು ರೇಷನ್ನ ತಗೊಳ್ಳಲ್ಲ ಅಂದರೆ ಅವರು ಶಕ್ತರಾಗಿದ್ದಾರೆ ಅವ್ರಿಗೆ ಸಂಪಾದನೆ ಮಾಡೋ ಕೆಪಾಸಿಟಿ ಐತೆ ಅಂತ ಇದಿಷ್ಟೇ ಅಲ್ಲ ಇನ್ನೊಂದಷ್ಟು ಜನ ತಗೊಬಿಟ್ಟು ಅದನ್ನ ಬೇರೆ ಕಾಳು ಸಂತೆಲಿ ಮಾರ್ಕೋತಾರೆ ತಗೋಬಿಟ್ಟು ಅಂಗಡಿಗಳಿಗೋರು ಸಿಗುತ್ತೆ ಇಡ್ಲಿ ಅಕ್ಕಿ ದೋಸೆಗೆ ಹಾಕೋ ಅಕ್ಕಿ ದೋಸೆಗೆ ನೆನೆಸೋ ಅಕ್ಕಿ ಕೊಡೇನೋ ಕೊಡೋದೇ ಸೊಸೈಟಿ ಅಕ್ಕಿ ಇಲ್ಲಿಂದ ತಗೊಳೋದು ಅಲ್ಲಿಗೆ ಹೋಗ್ಬಿಟ್ಟು ಹತ್ತು ರೂಪಾಯಿ ಎಕ್ಸ್ಟ್ರಕ್ಕೆ ಮಾರೋದು ಅದಕ್ಕೆ ಅಂಗಡಿ ಅವನು ಇನ್ನಿಪ್ಪತ್ತು ರೂಪಾಯಿ ಸೇರಿಸ್ಬಿಟ್ಟು ಮಾರೋದು ಫ್ರೀ ಆಗ್ತಾನೆ ಕೊಡೋದು ಇಲ್ಲಿಂದ ಇಲ್ಲಿಂದ ತಗೊಂಡೋಗಿ ಇಪ್ಪತ್ತು ಇಪ್ಪತ್ತೈದು ರೂಪಾಯಿಗೆ ಮಾರಿದ್ರೆ ಅಂಗಡಿ ಅವನು ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಮಾರಾಕತ್ತಾನೆ ಅವರು ಅಲ್ಲೂ ದುಡ್ಡು ಮಾಡ್ಕೊಳ್ಳೋದು ಜೊತೆಗೆ ಇಲ್ಲಿ ಬಂದ್ಬಿಟ್ಟು ನೂರ ಏನು ಅಕೌಂಟಿಗೆ ಬರಬೇಕಾಗಿರೋ ದುಡ್ಡು ಎತ್ಕೊಳ್ಳೋದು ಇವೆಲ್ಲ ಆಗಬಾರ್ದು ಕೊಟ್ಟರೆ ಅಕ್ಕಿ ಫಸ್ಟು ಈ ಆಹಾರ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ್ಯಾವ ಅಂಗಡಿ ರೇಷನ್ ಅಕ್ಕಿ ಮಾರ್ತಾರೋ ಅವ್ರನ್ನೆಲ್ಲ ಸೀಸ್ ಮಾಡಿ ಲೈಸೆನ್ಸ್ ಬ್ಯಾನ್ ಮಾಡಿ ಅಂಗಡಿ ಬಾಕ್ಲಾಕ್ಬಿಡ್ಬೇಕು ಆಗ ಅವ್ರು ಅವರೇ ಬಾಯ್ಬಿಡ್ತಾರೆ ನಮಗೆ ತಂದು ಕೊಟ್ಟವ್ರು ಇವರು ಇಂಥವ್ರಿಂದ ನಮಗೆ ತಂದು ಕೊಡ್ತಿರೋದು ಪ್ರತಿ ತಿಂಗಳು ತಂದು ಕೊಡ್ತಾರೆ ಮನೇಲಿ ಐದು ಜನ ಅವರೇ ಅವ್ರಿಗೆ ಇಪ್ಪತ್ತೈದು ಕೆ ಜಿ ಅಕ್ಕಿ ಬರುತ್ತೆ ಅಥವಾ ನೀವು ಫುಲ್ ಅಕ್ಕಿ ಕೊಟ್ಟರೆ ಐವತ್ತು ಕೆ ಜಿ ಅಕ್ಕಿ ಬತ್ತದೆ ಆರೆಲ್ಲ ಐವತ್ತು ಕೆ ಜಿ ತಂದು ಮಾರ್ಕುತ್ತಾರೆ ಎರಡೆರಡು ಮೂರು ಮೂರು ತಿಂಗಳದು ಒಟ್ಟಿಗೆ ತಂದು ಕೊಟ್ಬಿಡ್ತಾರೆ ಫಸ್ಟ್ ಅವ್ರನ್ನ ಹಿಡ್ಕೊಳ್ಳಿ ಅವ್ರ ಕಾ ಕಾರ್ಡ್ ಸೀಸ್ ಮಾಡಿ ಅಂತ ಇಂಥವೆಲ್ಲ ಆಗಬೇಕು ಸರ್ಕಾರ ಯಾವುದೇ ಯೋಜನೆಯನ್ನು ಮಾಡೋದು ಯಾರಿಗೆ ನಿಜವು ನಿರ್ಗತಿಕರು ಯಾರಿಗೆ ಅನಿವಾರ್ಯತೆ ಇದೆ ಅಂಥವ್ರಿಗೆ ಸರ್ಕಾರದ ಯೋಜನೆಗಳು ತಲುಪಬೇಕು ಅದನ್ನು ತಗೋಬಿಟ್ಟು ಎಲ್ಲ ಹೋಗಿ ಆಗಿಬಿಟ್ರೆ ಅಂಥವ್ರಿಗೆ ಯಾಕೆ ಕೊಡಬೇಕು ಮೊದಲನೇ ಸರಿಯಾಗಿದೆ ಅಕ್ಕಿಯನ್ನು ತೊಗೊಳಲ್ಲ ಕೆಲವರು ರೇಷನ್ ಅಂಗಡಿ ಹೋಗಿ ಅಕ್ಕಿನೇ ತಗೊಳಲ್ಲ ಅಂಥವ್ರ ಅಕೌಂಟ್ಗೆ ಯಾಕೆ ದುಡ್ಡು ಹಾಕಬೇಕು ಒಂದು ಎಲ್ಲಕ್ಕಿಂತ ದೊಡ್ಡ ಆಲೋಚನೆ ಒಂದಷ್ಟು ಜನ ಏನು ಬಿ ಜೆ ಪಿಯವರು ಚಾಲೆಂಜ್ ಮಾಡಿಬಿಟ್ರು ಅಂಥವ್ರು ಹಂಗಾಗಿ ಅಕ್ಕಿ ಕೊಡೋಕ್ಕಾಗಿಲ್ಲರೂ ಕಾಸು ಕೊಡಿ ಕೊಡ್ತಾರೆ ಕೊಡ್ತೀನಿ ಅಂತ ಹೇಳೋರೆ ಅಷ್ಟು ಸುಲಭವಾಗಿ ಬರೋಕ್ಕೆ ಸಾಧ್ಯನಾ ಎಷ್ಟು ಜನ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಅಕೌಂಟ್ ನಂಬರ್ ಇಲ್ಲ ಅನ್ನೋದು ಗೊತ್ತಿದೆಯಾ ಸರ್ಕಾರಕ್ಕೆ ಅಥವಾ ಎಲ್ಲರ ಬಳಿ ಬಿ ಪಿ ಎಲ್ ಕಾರ್ಡ್ ಇರುವಂಥ ಎಲ್ಲರ ಬಳಿ ಅಕೌಂಟ್ ಇದೆಯಾ ಬ್ಯಾಂಕ್ ಖಾತೆ ಇದೆಯಾ ಅದನ್ನು ತಗೊಂಡು ನಿಜಕ್ಕೂ ಅವರು ನೂರು ಆರು ಹಾಕೋ ಹಣಕ್ಕೆ ಜನ ಕಾಯ್ಕೊಂಡಿರೋಕೆ ಆಯ್ತದ ಸಾಕಷ್ಟು ಗೊಂದಲಗಳು ಸಾಕಷ್ಟು ಚರ್ಚೆಗಳು ಮತ್ತೊಂದು ಕಡೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿದ್ದಂಗೆ ವಾಯ್ಸ್ ಮೆಸೇಜ್ ಬರುತ್ತಂತೆ ಗೊತ್ತಿಲ್ಲ ಅದೇನು ಬೇಸಿಕ್ ಕೀಪ್ಯಾಡ್ ಮೊಬೈಲ್ಗೂ ವಾಯ್ಸ್ ಮೆಸೇಜ್ ಬರ್ತದ ಅಥವಾ ಸ್ಮಾರ್ಟ್ ಫೋನ್ಗಳಿಗೆ ಮಾತ್ರ ಬರ್ತದ ಆ ಸ್ಮಾರ್ಟ್ ಫೋನ್ ಇಟ್ಕೊಂಡವರು ನಿಜಕ್ಕೂ ಯಜಮಾನಿ ಅಲ್ವಾ ಅಂದರೆ ಅವ್ರಿಗೆ ಅಷ್ಟೊಂದು ಕಷ್ಟ ಎರಡು ಸಾವಿರ ರೂಪಾಯಿ ತಗ ತಿಂಗಳಿಗೆ ದುಡಿಯೋ ಅಷ್ಟು ಕಷ್ಟ ಇರುತ್ತಾ ಅದು ಯಾವ ರೀತಿ ಮೆಸೇಜ್ ಬರುತ್ತೋ ಅದನ್ನ ಕ್ಲಾರಿಟಿ ಬೇಕು ಇಲ್ಲ ಎಲ್ಲ ಕೀಪ್ಯಾಡ್ ಮೆಸೇಜ್ಗೂ ಮೊಬೈ ಬರ್ತದೆ ಅಂದರೆ ಅಂದರೆ ಮೊಬೈಲೇ ಇಟ್ಕೊಂಡವ್ರೆ ಅಂದರೆ ಒಂದು ಲೆವೆಲಿಗೆ ಚೆನ್ನಾಗವ್ರೆ ಅಂತ ತಂದ್ರೆ ಲೆಕ್ಕ ಹಾಂ ನಮ್ಮ ದೇಶದಲ್ಲಿ ಮೊಬೈಲು ಟಿ ವಿ ಇವೆಲ್ಲ ಕಡಿಮೆ ಎಜುಕೇಷನ್ನು ಹಾಸ್ಪಿಟ್ಲು ಹೆವಿ ಏನು ನಿಮಗೆ ಎಂಟತ್ತು ಸಾವಿರ ರೂಪಾಯಿ ಕೊಟ್ಟರೆ ಒಳ್ಳೆ ಒಳ್ಳೆ ಎಲ್ ಇ ಡಿ ಟಿ ವಿ ಬರುತ್ತೆ ಎಲ್ಲರ ಮನೇಲೂ ಎಲ್ ಇ ಡಿ ಟಿ ವಿ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲರ ಮನೇಲೂ ಸ್ಮಾರ್ಟ್ಫೋನು ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಅದಕ್ಕೆ ವಾಯ್ಸ್ ಮೆಸೇಜ್ ಹೋಯ್ತಿದೆ ಅಂತ ಜ ಸಚಿವರು ಹೇಳಿದ್ದಾರೆ ಲಕ್ಷ್ಮೀ ಬಾಳ್ಕರ್ ಅವರು ಬಟ್ ನೋಡಬೇಕು ಏನೆಲ್ಲ ಹೊರಟಿದೆ ಸರ್ಕಾರ ಅನ್ನೋದನ್ನು